ನನ್ನ ಹೆಸರು ಅಶ್ವಿನಿ ಅಂತ. ನನಗೀಗ 33 ಇಯರ್ಸು. ನಾನು ವಿಜಯನಗರಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಸರ್ಜರಿ ಮುಂಚೆ ನಾನು ಬಂದು 128 kgs ಇದ್ದೆ. ಈಗ ನಾನು 88 kgs ಇದ್ದೀನಿ. ಆಲ್ಮೋಸ್ಟ್ 40 kgs ಲಾಸ್ ಆಗಿದ್ದೀನಿ. ಸರ್ಜರಿ ಮುಂಚೆ ಎಲ್ಲರೂ ನನಗೆ ತುಂಬ ಅಣಕಿಸೋರು. ಅದಕ್ಕಾಗಿ ನಮ್ಮ ಯಜಮಾನ್ ನನ್ನ ಎಲ್ಲರೂ ಕರ್ಕೊಂಡೋಗ್ತಿರ್ಲಿಲ್ಲ. ಈಗ ಸರ್ಜರಿ ಆದಮೇಲೆ ಎಲ್ಲ ಕಡೆ ಹೋಗೋಣ ಬಾ ಬಾ ಅಂತ ಕರೀತಾರೆ ನಮ್ಮ ಯಜಮಾನರು. ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಈಗ ಆಲ್ರೆಡಿ ಸರ್ಜರಿ ಆದಮೇಲೆ 2 ಟ್ರಿಪ್ ಹೋಗಿ ಬಂದ್ವಿ. ಅದು ಅಲ್ಲದೆ ನೆಕ್ಸ್ಟ್ ಇಯರ್ ಫಾರಿನ್ ಟ್ರಿಪ್ಗೆ ಹೋಗೋಕ್ಕೂ ನಮ್ಮ ಯಜಮಾನರು ಬುಕ್ ಮಾಡಿಬಿಟ್ಟಿದ್ದಾರೆ ಈಗಲೇ ನನಗೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಮೋರ್ ಓವರ್ ನನಗೆ ಬಟ್ಟೆ ಸೈಜ್ 5XL ಅಂದರೆ ಎಂಥ ದೊಡ್ಡ ಸೈಜ್ ಅಂದರೆ ನೀವೆಲ್ಲ ಕಂಪೇರ್ ಮಾಡ್ಕೊಳ್ಳಿ. ಆ ಸೈಜ್ ಬಟ್ಟೆ ಆದರೂ ನಮಗೆ ಸಿಗ್ತಿರ್ಲಿಲ್ಲ ಬಟ್ಟೆ ಸೈಜ್ಗಳು, ಪ್ಯಾಂಟ್ ಶರ್ಟ್ಗಳಾಗಲಿ ಏನೇ ಆಗಲಿ. ಈಗ ನನ್ನ ಸೈಜ್ಗೆ ಬಟ್ಟೆಗಳು ಸಿಗ್ತಾಯಿದೆ. ನಾನು ಅಷ್ಟು ಸಣ್ಣ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನಗೆ. ಈ ಸರ್ಜರಿಯಿಂದ ಆಲ್ಮೋಸ್ಟ್ ನಂಗೆ ರೀಬರ್ತ್ ಸಿಗ್ದಂಗೆ ಆಯಿತು. ನನಗೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕೋಕ್ಕೆ ಈಗ ರೆಡಿ ಮಾಡಿದೆ. ಈಗ ಜಸ್ಟ್ ಏನಿಲ್ಲ, ದುಡ್ಡು ತೊಗೊಂಡೋಗೋದು, ಶಾಪಿಂಗ್ ಮಾಡ್ಕೊಳ್ಳೋದು, ಬರೋದು ಇದೇ ಕೆಲಸ ಆಗೋಗ್ಬಿಟ್ಟಿದೆ ನಂದೀಗ. ತುಂಬ ಖುಷಿಯಾಗಿದೆ ನನಗೆ. ಹೆಲ್ತ್ ಬಗ್ಗೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಮತ್ತು ಶುಗರ್ ಸ್ಟಾರ್ಟ್ ಆಗಿತ್ತು. ಈಗ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿದೆ ನನಗೆ. ಆಮೇಲೆ ಥೈರಾಯ್ಡ್ ಬಂದು ನಾರ್ಮಲ್ ಆಗಿದೆ, ಬಟ್ ಇವೊಂದು ಟ್ಯಾಬ್ಲೆಟ್ ಹಾಕ್ಕೊಳ್ಳೇಬೇಕು ಅದಕ್ಕೆ. ಆಮೇಲೆ ಈ ಸರ್ಜರಿಯಿಂದ ಹೇರ್ ಫಾಲಿಂಗ್ ಒಂಚೂರು ಇದೆ ನನಗೆ. ಇವಾಗ ಅದನ್ನು ಕಂಟ್ರೋಲ್ ಆಗ್ತಾ ಇದೆ, ಅದಕ್ಕೂ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ಅದು ಕಂಟ್ರೋಲ್ ಆಗಿದೆ ನನಗೆ. ಇದು ಬಿಟ್ಟರೆ ಬೇರೆ ಸೈಡ್ ಎಫೆಕ್ಟ್ಸ್ ಆಗಲಿ ಇನ್ನೇನು ಪ್ರಾಬ್ಲಮ್ಸೂ ಇಲ್ಲ ನನಗೆ.